ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್, ನೀವೇನೋ ಸುಬ್ರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇದಕ್ಕೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹತ್ತಿ. ಇದ್ರ ಮುಖಾಂತರ ನಾನು ಮಾಡೋ ಎಲ್ಲ ಪೆಟ್ಸ್ ಮತ್ತು ಆ್ಯನಿಮಲ್ಸ್ ವೀಡಿಯೋ ನಿಮ್ಗೆ ಇಮಿಡಿಯೇಟ್ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಏನಂತಂದರೆ ನನ್ನ ಕೇಜ್ ಅಪ್ಡೇಟ್ ಅಷ್ಟೇ, ಇನ್ನೇನಿಲ್ಲ. ಸೊ ಇವತ್ತಿನ ವೀಡಿಯೋ ಬಂದು ಕೇಜ್ ಅಪ್ಡೇಟು. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಿಮಗೆ ಶಾರ್ಟ್ ವೀಡಿಯೋ ಹಾಕಿದ್ದು ಅದೇನು ಅಂತಂದರೆ, ನನ್ನ ಚಾನಲ್ ಹೊಸ ಲೋಗೋ ಪ್ಲಸ್ ಹೊಸ ಹೆಸರು. ಸೊ ಪ್ರೀವಿಯಸ್ಸು ನನ್ನ ಚಾನಲ್ ಹೆಸರು ಬಂದು ವೆಂಕಟ್ ಆಕ್ವೆಟಿಕ್ ಪೆಟ್ಸ್ ಅಂತ. ಸೊ ಇನ್ಮೇಲಿಂದ ವೆಂಕಟ್ ಪಿಜನ್ಸ್ ಆ್ಯಂಡ್ ಪೆಟ್ಸ್ ಅಂತ ಹೊಸ ಯೂಟ್ಯೂಬ್ ಚಾನಲು. ಸೊ ಇದರಲ್ಲಿ ಪೆಟ್ಸು, ಅಕ್ವೇರಿಯಂ ಬಗ್ಗೆ, ಅಕ್ವೇರಿಯಂ ಫಿಶಸ್ ಬಗ್ಗೆ ಏನಿರುತ್ತೆ, ಪ್ಲಸ್ ಪೆಟ್ಸ್ ಬಗ್ಗೆ, ನಾಯಿ, ಬೆಕ್ಕು, ಬೇರೆ ಪೆಟ್ಸು, ಪ್ಲಸ್ ಪಾರಿವಾಳ ಬಗ್ಗೆ, ನಾರ್ಮಲ್ ಲೋ ಬರ್ಡ್ಸ್ ಬಗ್ಗೆ ಎಲ್ಲ ಇರುತ್ತೆ. ಸೊ ಸೇಮ್ ಕಂಡ ಅದೇ ಹೆಸರು ಸ್ವಲ್ಪ ಬೇರೆ, ಲೋಗೋ ಬೇರೆ ಚೇಂಜ್ ಮಾಡಿದ್ದೀನಿ. ಸೊ ಈಗ ಬನ್ನಿ, ಕೆ ಜಿ ಅಪ್ಡೇಟ್ಗೆ ಹೋಗೋಣ. ಫ್ರೆಂಡ್ಸ್, ಈಗ ಫಸ್ಟ್ ಕಂಪಾರ್ಟ್ಮೆಂಟ್ಗೆ ಬರೋಣ. ಸೊ ಇದು ಏನಾಗಿದೆ ಅಂದರೆ, ಫಸ್ಟ್ ಇಲ್ಲಿ ಮೆಷ್ಕಲ್ಲಿ ಇಟ್ಕೊಂಡಿದ್ದೆ ಅಡ್ಡಡ್ಡ. ಸೊ ಅದೇನಾಗ್ತಿತ್ತು, ಒಂದು ತಾರ ಇತ್ತಲ್ಲ, ಸೊ ಅದಕ್ಕೇನೋ ರೆಕ್ಕೆ ಏಟಾಗ್ಬಿಡ್ತು, ಹೊಸ ಟ್ಯೂಬ್ ಬರ್ತಾಯಿತ್ತು. ಸೊ ಅದು ರೆಕ್ಕೆ ಏಟಾಗ್ಬಿಟ್ಟು ಟ್ಯೂಬ್ ಫುಲ್ಲು ಕಿತ್ತೋಗ್ಬಿಡ್ತು, ಆಮೇಲೆ ಅದು ಮತ್ತೆ ಬೆಳೆಯೋಕ್ಕಾಗಿಲ್ಲ. ಸೊ ಹಾಗಾಗಿ ಏನು ಮಾಡಿದೆ ಅಂದರೆ, ಅದು ಮೆಷೆಲ್ಲ ತೆಗೆದ್ಬಿಟ್ಟು ಇದನ್ನು, ಈ ಆ್ಯಪಲ್ ಬಾಕ್ಸ್, ಬೇರೆ ಇನ್ನೊಂದು ಆ್ಯಪಲ್ ಬಾಕ್ಸ್ ತಂದೆ, ಆ್ಯಪಲ್ ಬಾಕ್ಸ್ನ ಹೊಡೆದು ಈ ಸೈಡ್ ಬ್ಲಾಕ್ಸ್ ಇರ್ತಾವಲ್ಲ, ಸೊ ಅದನ್ನು ಇಲ್ಲಿ ರಿಪ್ಲೇಸ್ ಮಾಡಿದ್ದೀನಿ. ಸೊ ಇಲ್ಲಿ ಸಿಂಗಲ್ ಅಕ್ಕಿಗಳನ್ನ ಮೂರು ಇಟ್ಕೋಬೋದು, ಒಂದು ಎರಡು ಮೂರು ಸಿಂಗಲ್ ಅಕ್ಕಿಗಳನ್ನ ಆರಾಮ್ಸ್ ಇಟ್ಕೋಬೋದು. ಸೊ ಎರಡು ಅಕ್ಕಿ ನಾನು ಬೇರೆ ಕಡೆ ಇಕ್ಕಿದ್ದೀನಿ. ಸೊ ಯಾಕೆ ಅಂತ ಮುಂದಕ್ಕೆ ಹೇಳ್ತೀನಿ. ಇಲ್ಲಿ ಸದ್ಯಕ್ಕೆ ಚೀನಿ ಮಾತ್ರ ಇರುತ್ತೆ. ಸೊ ಅಕ್ಕಿಗೆ ರೆಕ್ಕೆಗೂ ಸೇಫ್ ಇರುತ್ತೆ, ಏನು ಪ್ರಾಬ್ಲಮ್ ಏನು ಆಗಲ್ಲ. ಸೊ ಹಾಗಾಗಿ ಈ ಥರ ನಾನು ಮಾಡ್ಕೊಂಡಿದ್ದೀನಿ. ಸೊ ಇಲ್ಲಿ ಬಂದರೆ ಚೀನಿ ಮಾತ್ರ ಧೂಮಾಪೇರು. ಸೊ ಇದು ಈ ಸತಿ ಎರಡು ಮೊಟ್ಟೆನೂ ಕೂಡಿದೆ ಚೆನ್ನಾಗಿ. ಸೊ ಎರಡು ಮೊಟ್ಟೆನೂ ಚೆನ್ನಾಗಿ ಕೂಡಿದೆ ಈ ಪೇರ್ದು. ಸೊ ನೋಡ್ಬೋದು ನೀವು ಮೊಟ್ಟೆ. ಇದು ಬಂದು ಫೀಮೇಲು ಚೀನಿ. ಸೊ ಮೇಲೆ ಬಂದು ಇಲ್ಲಿದೆ ಧೂಮ ನೋಡ್ರಿ, ನಿಂತಿರೋ ಸ್ಟೈಲ್ ಎಲ್ಲ ನೋಡ್ರಿ, ಅಬ್ಸರ್ವ್ ಮಾಡ್ರಿ. ಸೊ ಇದ್ರದ್ದು ಮೊಟ್ಟೆ ಅದು. ಸೊ ಇದ್ರದ್ದು ಹುಟ್ಟಿತ್ತಲ್ಲ ಫಸ್ಟ್ ಮಗ, ಇದು ಸತ್ತೋಯ್ತದ್ದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ, ಪ್ರಿವಿಯಸ್ ವೀಡಿಯೋದಲ್ಲೆಲ್ಲ. ಸೊ ಅದು ನನ್ನ ಮಿಸ್ಟೇಕಿಂದ ಸತ್ತೋಯ್ತು ಅಂತ. ಸೊ ಅದು ಒಳ್ಳೆ ಮಕ್ಷಿ ತಿರುವಾಳ ಥರ ಬಂದಿತ್ತು, ಮಕ್ಷಿ ತಿರುವಾಳ ಬಂದಿತ್ತು ಕಲಂಕ ಕಣ್ಣು. ಸೊ ಇಲ್ಲೆಲ್ಲ ಕಾಳಿಗೂಡು. ಸೊ ಇಲ್ಲೆಲ್ಲ ಅರ್ಶಿನ ಏನಕ್ಕೆ ಹಾಕಿದ್ದೀನಿ, ಇರುವೆ ಬರುತ್ತೆ, ಇರುವೆಗಳು ಬಂದಿತ್ತು. ಸೊ ಹಾಗಾಗಿ ಅರ್ಶಿನ ಹಾಕಿದ್ದೀನಿ. ಸೊ ಪ್ಲಸ್ ಡೋರ್ಗೂ ಸ್ವಲ್ಪ ಸೆಟ್ಟಿಂಗ್ಸ್ ಮಾಡಿದ್ದೀನಿ ಏನಂತಂದರೆ, ಸೊ ಅಲ್ಲಿ ಬರೀ ಮೆಶ್ ಇತ್ತು. ಸೊ ಹಾಗಾಗಿ ಇನ್ನೊಂದು ಮೆಶ್ ಮೇಲೆ ಏನು ಮಾಡಿದ್ದೀನಿ, ಪೀಸಸ್ ಎಲ್ಲ ಉಳಿದಿದ್ದು ಆ್ಯಪಲ್ ಬಾಕ್ಸು, ಆ ಪೀಸ್ನೆಲ್ಲ ಇಲ್ಲಿ ಗ್ಯಾಪ್ ಇಟ್ಟಿತ್ತು, ಚೂ 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 ಗ್ಯಾಪ್ ಇಟ್ಟು ಹೊಡಿತಾ ಇದ್ದೀನಿ. ಏನಕ್ಕೆ ಅಂತಂದರೆ, ಬೆಕ್ಕಿಗೆ ಅಂದರೆ ಅಕ್ಕಿಗಳಿಗೆ ಕಾಣಿಸಲ್ಲ, ಪ್ಲಸ್ ಅಕ್ಕಿಗಳಿಗೆ ಗಾಬರಿ ಆಗಲ್ಲ ಬೆಕ್ಕಿಗೆ ಬಂದರೆ. ಸೊ ಪ್ಲಸ್ಸು ಇಲ್ಲಿ ಗ್ಯಾಪ್ ಏನಕ್ಕೆ ಬಿಟ್ಟಿದ್ದೀನಿ, ಕತ್ಲಿದ್ರೆ ಅಕ್ಕಿಗಳು ಊಟ ಸರಿಯಾಗಿ ತಿನ್ನಲ್ಲ. ಸೊ ಸ್ವಲ್ಪ ಬೆಲ್ಕ್ ಬರಲಿ ಅಂದ್ಬಿಟ್ಟು ಸ್ವಲ್ಪ ಗ್ಯಾಪ್ ಗ್ಯಾಪ್ ಬಿಟ್ಟಿದ್ದೀನಿ. ಪ್ಲಸ್ ಅಕ್ಕಿಗಳಿಗೆ ಸೊಳ್ಳೆ ಬರೋದು ಸ್ವಲ್ಪ ಅವಾಯ್ಡ್ ಆಗುತ್ತೆ, ಅಮ್ಮಗಳಾಗೋದು ಪಟ್ಟಗಳಿಗೆ. ಸೊ ಹಾಗಾಗಿ ಈ ಥರ ಮಾಡ್ಕೊಂಡಿದ್ದೀನಿ. ಪ್ಲಸ್ಸು ಕಳ್ತನೂ ಅಷ್ಟೇನು ಆಗಲ್ಲ, ಇದೇ ಇಲ್ಲ ಅಂದರೆ ಮೆಶ್ ಬೇಕಾಗಿ ಇಟ್ಕೊಂಡು ಹೋಗ್ತಿದ್ರು. ಸೊ ಸೇಫ್ ಆ ಸೈಡ್ ಇಡಲಿ ಅಂದ್ಬಿಟ್ಟು ಸ್ವಲ್ಪ ಈ ವುಡ್ ಹಾಕ್ಕೊಂಡಿದ್ದೀನಿ. ಸೊ ಈ ಸತಿ ಸ್ವಲ್ಪ ಥಿಕ್ನೆಸ್ ಏನಿಲ್ಲ, ಸ್ವಲ್ಪ ದಪ್ಪ ದಪ್ಪನೇ ಐತೆ ಥಿಕ್ನೆಸ್ ನೋಡಿ, ಸ್ವಲ್ಪ ಸಣ್ಣ ಏನಿಲ್ಲ ಥಿಕ್ನೆಸ್ ನೋಡಿ, ದಪ್ಪ ದಪ್ಪ ಇದೆ ಥಿಕ್ನೆಸ್ಸು. ಸೊ ಸೇಫಿ ಸೇಫ್ಟಿ ಅನ್ಸುತ್ತೆ. ಸೊ ಹಾಗಾಗಿ ಇನ್ನೂ ಎರಡು ಪೀಸಸ್ ಇಲ್ಲೊಂದು ಹಾಕ್ಕೊಟ್ರೆ ಮುಗೀತು. ಸೊ ಇದು ನನ್ನ ಕೇಜ್ ಅಪ್ಡೇಟು. ಸೊ ಇದು ಬ್ರೀಡಿಂಗ್ ಪೇರ್ ಬಂಪ್. ನಾನು ಬೆಳಗ್ಗೆ ಹೊತ್ತು ಏನಾಕೊಂತ ಇದ್ದೀನಿ ಅಂದರೆ, ಸೊ ಕಡಲೆ ಇದು ದೊಡ್ಡ ಮೇವುಗಳು, ಕಡಲೆಬೇಳೆ, ಬಿಳಿ ಜೋಳ, ಗೋಧಿ ಮಿಕ್ಸು. ರಸಂಜೆ ಹೊತ್ತು ಮಾತ್ರ ಸೇಮ್ ದೊಡ್ಡ ಮೇವು ರಾಗಿ, ಸ್ವಲ್ಪ ಹೆಸರು ಕಾಳು ಹಾಕೊತೀನಿ ಇದಕ್ಕೆ ಮಾತ್ರ. ಸೊ ಇದಕ್ಕೇನು ಅಷ್ಟೇನು ಹೆಸರು ಕಾಳು ಹಾಕಕ್ಕೆ ಹೋಗಲ್ಲ. ಸೊ ಬೇಗ ಮಸ್ತಿಗೆ ಬಂದುಬಿಡ್ತೀನಿ, ಸುಮ್ಮನೆ ಯಾವಾಗವಾಗ ವಾರಕ್ಕೊಂದಿರ್ತೀವಿ, ಇವಾಗ ಹೆಸರು ಕಾಳು ಹಾಕ್ತೀನಿ. ಸೊ ಇದು ಈಗಾಗಲೇ ಮೂರನೇ ಕಳ್ಳಿ ಇದು. ಸೊ ಇದು ನನ್ನ ಮನೆ ಮೇಲೆ ಎರಡು ಅವರ್ ಆಡ್ತು, ಇನ್ನು ಬಾಜಿಗೇನು ಬಂದಿಲ್ಲ, ಎರಡು ಅವರ್ ಆಡ್ತು. ಅಂದರೆ ಫುಲ್ ಟಾಪಾಗೂ ಆಡ್ತಾ ಇರಲಿಲ್ಲ, ತೀರಾ ಕೆಳಗಡೆ ಆಡ್ತು, ಒಂದು ಆ್ಯಾವ್ರೇಜಾಗಿ ಆಡ್ತಿತ್ತು ಹೈಟಲ್ಲಿ, ಒಂದು ಎರಡು ಅವರ್ ಆಡ್ತು. ಅರೆ ಪಲ್ಟಿ ಬಾಜಿಗೇನು ಬಂದಿಲ್ಲ, ಕಂಬರು ಆಗ್ತಾ ಇರಲಿಲ್ಲ. ಸೊ ಚೆನ್ನಾಗಿದೆ. ಸೊ ಬಾಲ ಕಿತ್ಕೊಟ್ಟಿದೆ ಅವಾಗ, ಬಾಲ ಹೊಡೆದು ನೋಡ್ರಿ, ಎರಡು ಕಳೆ. ಸೊ ರೆಕ್ಕೆ ಹೊಡೆದಿಕ್ಕಿದ್ದೀನಿ, ಗರಿ ಹೊಡೆದಿಕ್ಕಿದ್ದೀನಿ. ಸೊ ಒಂದು ಆರು ಕಳ್ಳಿಗೆ ಅದೃಷ್ಟದೇ ಉದುರಿಸ್ಕೊಳುತ್ತೆ ಆರು ಕಳ್ಳಿ ತನಕ. ಸೊ ಅವಾಗ ಆರಿಸ್ಕೊಳ್ಳೋಣ ಚೆನ್ನಾಗಿ ಅಂದ್ಬಿಟ್ಟು, ಸೊ ಅದಕ್ಕೆ ಗರಿ ಹೊಡೆದಿಟ್ಕೊಂಡಿದ್ದೀನಿ. ಹಂಗೂ ಒಂದೊಂದು ಸತಿ ಅದೇ ಅದೃಷ್ಟದೇ ಛತ್ರಿ ಮೇಲೆ ಹೋಗೋದೆಲ್ಲ ಮಾಡುತ್ತೆ.
ಸೊ ಆದಷ್ಟು ಅದೇ ಛತ್ರಿ ಮನೆ ಹೋಗೋದು ಒಂದೊಂದ್ಸತಿ, ಇಲ್ಲ ಗಾಬರಿ ಮಾಡಿದ್ರೆ ಅದಷ್ಟು ಅದೇ ಹೋಗಿ ಛತ್ರಿ ಮನೆ ಕುತ್ಕೊಂಬಿಡುತ್ತೆ. ಸೊ ಇದು ಈ ಥರ ಕೇಜ್ ನಂಗೆ ಕಾಣಿಸುತ್ತೆ. ಸೊ ಇಷ್ಟ ಫ್ರೆಂಡ್ಸ್ ಇತ್ತು ವೀಡಿಯೋ, ಇಷ್ಟ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.